ನೆನೆಸಿದ ಕಡಲೆಕಾಳನ್ನು ಈ ರೀತಿ ತಿಂದರೆ ನಿಮ್ಮ ಲಿವರನ್ನು ಶುದ್ಧವಾಗಿಟ್ಟುಕೊಳ್ಳಬಹುದು. ಅದೇಕೆ ಗೊತ್ತಾ? ತಿಳಿಯಲು ಈ ವಿಡಿಯೋ ನೋಡಿ. ಇದುವರೆಗೂ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ. ಕನ್ನಡ ಸ್ಟಾರ್ ಟಿವಿ. ಮನುಷ್ಯ ದೇಹದಲ್ಲಿ ಬಹುಮುಖ್ಯವಾದ ಭಾಗಗಳಲ್ಲಿ ಲಿವರ್ ಕೂಡ ಒಂದು. ಈ ಲಿವರ್ ಶುದ್ಧವಾಗಿದ್ದರೆ ಮನುಷ್ಯ ಕೂಡ ಆರೋಗ್ಯವಾಗಿರುತ್ತಾನೆ. ಆದರೆ ಮದ್ಯಪಾನ ಮಾಡುವುದರಿಂದ ಲಿವರ್ ಹಾಳಾಗುತ್ತದೆ. ಇದರಿಂದ ಮನುಷ್ಯನಿಗೆ ಸಾವು ಕೂಡ ಸಂಭವಿಸಬಹುದು. ಆದ್ದರಿಂದ ಈ ಲಿವರನ್ನು ನೈಸರ್ಗಿಕವಾಗಿ ಮನೆಯಲ್ಲೇ ಹೇಗೆ ಶುದ್ಧೀಕರಿಸುವುದು ಎಂಬುದನ್ನು ತಿಳಿಯೋಣ, ಬನ್ನಿ. ಕಡಲೆಕಾಳು 50 ಗ್ರಾಂ ತೆಗೆದುಕೊಂಡು ಅದನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ನೀರು ಹಾಕಿ ಇದಕ್ಕೆ 3 ಗ್ರಾಂನಷ್ಟು ಸೈಂಧವ ಲವಣ ಅಥವಾ ಕಲ್ಲುಪ್ಪು ಹಾಕಿ ಬೇಯಿಸಿ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು. ಹೀಗೆ 15 ದಿನ ಮಾಡಿ. ಆಮೇಲೆ 16ನೇ ದಿನದಿಂದ 30 ದಿನದ ತನಕ ಕಡಲೆಕಾಳನ್ನು ಹುರಿದುಕೊಂಡು ಇದಕ್ಕೆ 3 ಗ್ರಾಂನಷ್ಟು ಸೈಂಧವ ಲವಣ ಅಥವಾ ಕಲ್ಲುಪ್ಪು ಹಾಕಿ ಮಿಕ್ಸ್ ಮಾಡಿ ತಿನ್ನಬೇಕು. ಹೀಗೆ ಮಾಡಿದರೆ ಲಿವರ್ ಕ್ಲೀನ್ ಆಗುತ್ತೆ. ಅದರ ಜೊತೆಗೆ ಖಾರ ಪದಾರ್ಥ ತಿನ್ನಬಾರದು. ಹಾಗೆ ಮದ್ಯಪಾನ, ಧೂಮಪಾನ, ತಂಬಾಕು ಯಾವುದನ್ನು ಸೇವಿಸಬಾರದು. ಈ ಸರಳ ವಿಧಾನದಿಂದ ನಿಮ್ಮ ಲಿವರ್ ಅನ್ನು ನೈಸರ್ಗಿಕವಾಗಿ ಶುದ್ಧಗೊಳಿಸಿಕೊಳ್ಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕನ್ನಡ ಸ್ಟಾರ್ ಟಿವಿ. ಧನ್ಯವಾದಗಳು.